ಸರಿ ಸರ್ ಈಗ ತಮ್ಮ ವಾಪಸ್ ಘರ್ ವಾಪಸಿ ಕಾರ್ಯಕ್ರಮ ಇದು ಮೊದಲನೇ ಪ್ರೇರಣೆ ಹೋಗಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ್ದಕ್ಕೆ ಏನು ಪ್ರೇರಣೆ ಸರ್ ನಿಮಗೆ ಯಾವ ಘಟನೆನೋ ಅಥವಾ ಯಾರಾದರೂ ಅಪ್ರೋಚೋ ಅಥವಾ ನೀವು ಅಪ್ರೋಚ್ ಮಾಡಿದ್ರೋ ಅಥವಾ ಅಲ್ಲಿಂದ ಏನಾದರೂ ಅಪ್ರೋಚ್ ಬಂತು ಈ ಘಟನೆ ಹುಟ್ಟಿದ್ದು ಹೇಗೆ ಸರ್ ನೋಡಿರಿ ನಾನು ಒಂದು ಸಲ ಅಲ್ಲಿ ಬಿಟ್ಟು ಬಂದ ಮೇಲೆ ನಾ ಮತ್ತೆ ರೀ ಅಪ್ರೋಚ್ ಆಗಬೇಕಂತ ನನ್ನ ಕಡೆಯಿಂದ ಯಾವುದೇ ಪ್ರಯತ್ನ ಮಾಡಲಿಲ್ಲ ನಾನು ಆವಾಗ್ಲಿಂದ ಹೇಳ್ತಾ ಇದ್ದೇನೆ ನಾವು ಎಲ್ಲೆಲ್ಲಿ ಪ್ರವಾಸ ಪಡ್ತೀವಿ ಇಡೀ ರಾಜ್ಯದ ಕೆಡರು ಎಲ್ಲೆಲ್ಲಿ ಬಿಟ್ಟಾಗಿದ್ದಾರೆ ಎಲ್ಲರೂ ಇನ್ಸಿಸ್ಟ್ ಮಾಡ್ತಾರೆ ಜಗದೀಶ್ ಶೆಟ್ಟರ್ ನೀವು ವಾಪಸ್ ಬರಬೇಕು ಕೆಲವು ಮಾಜಿ ಎಮ್ ಎಲ್ ಎಗಳು ಇವತ್ತು ನಮ್ಮ ಪರ್ಸ್ನಲ್ ಕಾಂಟ್ಯಾಕ್ಟ್ ಆಗಿದ್ದಾರೆ ಇಲ್ಲ ರೈ ಶೆಟ್ರ್ ನಿಮ್ಮ ಬಿಟ್ಟು ನಾವು ಇರಲಿಕ್ಕೆ ಆಗೋದಿಲ್ಲ ನೀವು ಬರಬೇಕು ನಮಗೆಲ್ಲ ನೀವು ಬೆಳೆಸಿದವ್ರು ನೀವೆಲ್ಲ ಕೆಲವು ಎಮ್ ಎಲ್ ಎಗಳು ಬೆಳಗಾವಿ ಅಧಿವೇಶನದಲ್ಲಿ ಮೊನ್ನೆ ಹೊರಗೆ ಬಂದಾಗ ಅಸೆಂಬ್ಲಿ ಮುಗಿದ ಮೇಲೆ ಹೊರಗೆ ಬಂದಾಗ ನನ್ನ ಜೊತೆ ಮಾತಾಡುವಾಗ ಏನು ರೀ ಎಲ್ಲ ಕಡೆ ನಿಮ್ಮದೇ ಚರ್ಚೆ ಆಗ್ತಾಯಿದೆ ಶೆಟ್ಟರ್ನ ಹೀಗೆ ಯಾಕೆ ಮಾಡಿದ್ರಿ ಅವ್ರನ್ನಾಕೆ ಪಾರ್ಟಿದ್ ಹೊರಗೆ ಹಾಕಿದ್ರಿ ನಮಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ನೀವೆಲ್ಲ ಬರಬೇಕು ನಮ್ಮ ಜೊತೆ ಇರಬೇಕು ಇದೆಲ್ಲ ಏನಿದೆ ಒಂದು ಅವರ ಭಾವನೆಗಳು ಆವಾಗಲಿಂದ ಸ್ಟಾರ್ಟ್ ಆಯಿತು ಥಿಂಕಿಂಗು ಇದು ಯಾವುದೇ ಒಂದು ಘಟನೆ ಒಬ್ಬರು ಪ್ರೇರಣೆ ಅನ್ನುವಂಥದ್ದಲ್ಲ ಐದಾರು ತಿಂಗಳಿದ ನಡೀತಾ ಇದೆ ವಿಜೇಂದ್ರ ಅವರು ಅಧ್ಯಕ್ಷ ಆದಮೇಲೆ ಅದಕ್ಕೆ ಇನ್ನೂ ಹೆಚ್ಚು ಒತ್ತು ಕೊಡುವಂಥದ್ದಾಯಿತು ಯಡಿಯೂರಪ್ಪನವ್ರ ಮನಸ್ಸಲ್ಲಿ ಇದು ಬಂತು ಇದೆಲ್ಲ ಪ್ರೊಸೆಸ್ ಮತ್ತು ಕೇವಲ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅಷ್ಟೇ ಅಲ್ಲ ಇವತ್ತು ಬೇರೆ ರಾಜ್ಯದ ಬೇರೆ ಸದಾನಂದ ಗೌಡರು ಇತ್ತೀಚೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಬರಬೇಕಂತ ಹೇಳಿ ಈಶ್ವರಪ್ಪನವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಈ ರೀತಿ ಹಲವಾರು ನಾಯಕರ ಭಾವನೆಗಳು ಅದಕ್ಕೆ ಸ್ಪಂದನ ಆಗುವಂಥ ಕೆಲಸ ಇತ್ತೀಚೆಗೆ ಅವರು ಅಧ್ಯಕ್ಷ ಆದ ಮೇಲೆ ಯಡಿಯೂರಪ್ಪನ ನೇತೃತ್ವ ವಹಿಸಿದ ಮೇಲೆ ಅದು ಒಂದು ಬಂತು ಬಂತದು ಹೀಗಾಗಿ ಆ ಹಿನ್ನೆಲೆ ಇಟ್ಟುಕೊಂಡು ಇವತ್ತು ಮತ್ತೆ ಮತ್ತು ರಾಷ್ಟ್ರೀಯ ನಾಯಕರು ಸಹಿತ ಅದಕ್ಕೆ ಒಪ್ಕೊಂಡ್ರು ಎಸ್ ಸೆಟ್ರ್ ಬರಬೇಕಂತೇಳಿ ಈ ಹಿನ್ನೆಲೆಯಲ್ಲಿ ಹುಡುಕೊಂಡು ಇವತ್ತು ಈ ಪ್ರೊಸೆಸ್ ಆಗಿತ್ತು ಸರ್ ವಿಜೇಂದ್ರ ಮತ್ತು ಅವರ ಹೊಸ ಟೀಮ್ ಹೆಂಗೆ ಕೆಲಸ ಮಾಡ್ತಾಯಿದೆ ಸರ್ ಈಗ ನಾನು ಹೊಸದಾಗಿ ಎಂಟ್ರಿ ಆಗಿದ್ದೀನಿ ನಾಳೆ ಕಾರ್ಯಕಾರಿಣಿ ಇದೆ ನಾಳೆ ಹೋಗ್ತೀನಿ ಇನ್ನು ಎಲ್ಲ ನಾಯಕರು ಮತ್ತೊಬ್ಬರು ಎಲ್ಲರೂ ಭೇಟಿಯಾಗುವಂಥ ಆಗುವಂಥ ಪ್ರೊಸೆಸ್ ಅದ ಆಮೇಲೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ